ಸಚಿವರ ಎದುರೇ ಬಿಜೆಪಿ ಕಾರ್ಯಕರ್ತರು ಹೋರಾಟಗಾರರ ನಡುವೆ ವಾಗ್ವಾದ. ಕರ್ನಾಟಕದ ನೂತನ ರಾಜ್ಯಪಾಲರಾಗಿ ತಾವರ್ಚಂದ್ ಗೆಹ್ಲೋಟ್ ನೇಮಕ. ರಾಷ್ಟ್ರ ರಾಜಧಾನಿಯಲ್ಲಿ ಶತಕ ಬಾರಿಸಿದ ಪೆಟ್ರೋಲ್ ದರ. ಅಚ್ಚೆದಿನ್ ಹೆಸರಿನಲ್ಲೇ ದೇಶವನ್ನು ನಾಶಗೊಳಿಸಿದ ಮೋದಿ ಸರ್ಕಾರ, ಸುನೀಲ್ ಕುಮಾರ್ ಬಜಾಲ್ ಹೇಳಿಕೆ. ಮಾಜಿ ಶಾಸಕ ದಿವಂಗತ ಗೋಪಾಲ್ ಭಂಡಾರಿ ಸ್ಮರಣೆ. ಕೇಂದ್ರ ಸಂಪುಟ ಪುನರ್ರಚನೆ ಸುದ್ದಿಗೆ ಪುಷ್ಟಿ, ಸಂಪುಟಕ್ಕೆ ಸರ್ಜರಿ ಇಂದು ಸಂಜೆ. ಬಿಎಸ್ವೈ ಎಚ್ಡಿಕೆ ಒಳ ಒಪ್ಪಂದ. ಹುತಾತ್ಮ ಯೋಧನ ಕುಟುಂಬಕ್ಕೆ ಡಿಸಿಸಿ ಬ್ಯಾಂಕ್ ನೆರವು. ರಾಜ್ಯದಲ್ಲಿ ಇಂದು ಮುಂದುವರಿಯಲಿದೆ ಮಳೆ, ಮಲೆನಾಡು ಕರಾವಳಿಯಲ್ಲಿ ಕಟ್ಟೆಚ್ಚರ.